ಸುದ್ದಿವಾಹಿನಿಗೆ ಸ್ವಾಗತ. ಟಿಕೆಟ್ ಕೈ ತಪ್ಪಿತೋ ಎಂದು ಕಣ್ಣೀರಿಟ್ಟ ಮಲಾ ನಾರಾಯಣ್. ದಿವಂಗತ ಬಿ ನಾರಾಯಣ ಅವರ ಪತ್ನಿ ಮಲಾ ನಾರಾಯಣ್ ಸುದ್ದಿಗೋಷ್ಠಿ. ಬಸವ ಕಲ್ಯಾಣ್ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕಾಗಿ ಕಣ್ಣೀರಿಟ್ಟ ಮಲಾ ನಾರಾಯಣ್ ಗಂಡ ಸತ್ತ ಹೆಣ್ಣಿನ ಮೇಲೆ ಈ ತರಹದ ಪ್ರಹಾರ ನಡೆಸಿದ್ದು ಸರಿಯಿಲ್ಲ ಎಂದು ಮಲಾ ಬಿ ನಾರಾಯಣ್ ಕಣ್ಣೀರಿಟ್ಟರು. ಮಾಜಿ ಮುಖ್ಯಮಂತ್ರಿಯ ಮಗ ರಾಜನಾಗಿದ್ದ, ಎಲ್ಲಿ ಬೇಕಾದರೂ ನಿಲ್ಲಬಹುದಿತ್ತು ಎಂದು ಗಳಗಳನೆ ಅತ್ತ ಮಲಾ ನಾರಾಯಣ್. ನನಗೆ ಇನ್ನು ವರಿಷ್ಠರ ಮೇಲೆ ಭರವಸೆ ಇದೆ, ನನಗೆ ನ್ಯಾಯ ಒದಗಿಸುತ್ತಾರೆ ಎಂದು ಹೇಳಿದರು. ವರದಿ ಎಂಕೆ ವಿಲ್ಸನ್. ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಪಕ್ಷದ ಜೊತೆ ಇದ್ದೀನಿ. ಪಕ್ಷ ಏನು ನಿರ್ಣಯ ತಗೊಳುತ್ತೆ, ಪಕ್ಷ ಏನು ಮಾಡುತ್ತೆ, ಅವ್ರು ಹೇಳಿದ್ದನ್ನ ನಾನು ಕೇಳ್ತೀನಿ. ಮತ್ತು ಇನ್ನೂ ಭರವಸೆ ಇದೆ ನನಗೆ ಪಕ್ಷದ ಮೇಲೆ, ನನಗಿನ್ನೂ ಕೈ ಬಿಡಲ್ಲ. ಪಕ್ಷದವ್ರು ಕೈ ಹಿಡಿತಾರಂತ ಹೇಳ್ಬಿಟ್ಟು ನನಗೆ ತುಂಬ ಭರವಸೆ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಅದು ಜನರಿಗೆ ಬಿಟ್ಟಿದ್ದದು. ಜನರು ನಮ್ಮ ಜನರು, ನನ್ನ ಸಮಾಜ, ಎಲ್ಲರೂ ಬಸವ ಕಲ್ಯಾಣ ಜನರು ಏನು ನಿರ್ಣಯ ತಗೊಳ್ತಾರೋ ಅದ್ರ ಮೇಲೆ ನಾನು ಡಿಪೆಂಡ್. ಸಮಾಜ ಆಗಲಿ, ಬಸವ ಕಲ್ಯಾಣ ಜನರಾಗಲಿ, ಅದ್ರ ಮೇಲೆ ನಾನು ಭೇಟಿ ಆಗ್ತೀನಿ ಮತ್ತೆ ಹೈಕಮಾಂಡಿಗೆ. ಅದು ಮುಂದಿನ ನಿರ್ಣಯ ಜನರ ಮೇಲೆ ಬಿಡ್ತೀನಿ ನಾನು. ಅವ್ರು ಏನು ಹೇಳ್ತಾರೆ ಅದನ್ನ ನಾನು. 20ನೇ ತಾರೀಕು ತನಕ ಕಾಂಗ್ರೆಸ್ ಬಗ್ಗೆ ಅಪೇಕ್ಷೆ ಇದೆ, ಅಲ್ಲಿ 100% ಆಗೋ ವಿಶ್ವಾಸ ಇದೆ. ಪಕ್ಷದ ಕಾರ್ಯಕರ್ತ ಏನ್ ಕಾರಣ ಇರಬಹುದು ಮೇಡಮ್, ಏನ್ ಅನ್ಸುತ್ತೆ ನಿಮ್ಗೆ? ಕೆಲವೊಂದು ಕಡೆ ಹೇಳಬೇಕು ಅಂದ್ರೆ ದುಡ್ಡಿನ ಪ್ರವಾಹ ನಡೆದಿದೆ. ನನ್ನ ಕಡೆ ನನ್ನ ಜನರಿದ್ದಾರೆ, ಇನ್ನೊಂದು ಕಡೆ ದುಡ್ಡಿದೆ. ಎಲ್ಲರೂ ನನಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇಷ್ಟು ತಗೊಂಡಿದ್ದಾರೆ, ಇಷ್ಟು ತಗೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವೆಲ್ಲರ ಎದುರುಗಡೆ ಇವತ್ತಿನ ದಿನ ನಮ್ಮ ಯಜಮಾನರು ಇಲ್ಲೇ ಇದ್ದಾರೆ. ನಮ್ಮ ಯಜಮಾನರ ಮೇಲೆ ನಾನು ಹಾಣೆ ಮಾಡಿ ಹೇಳ್ತೀನಿ. ನಾನು ನನಗೆ ಖರೀದಿ ಮಾಡೋ ಗಂಡಸು ಈ ದೇಶದಲ್ಲಿ ಹುಟ್ಟಿಲ್ಲ ಅನ್ಕೊಂತೀನಿ. ನಾವು ಹೋರಾಟಕ್ಕೆ ಬಲಿಯಾಗಿರ್ತೀವಿ ಹೊರತಾಗಿ ನಮ್ಮ ಯಜಮಾನರು ಕೂಡ ಹೋರಾಟಕ್ಕೆ ಬಲಿಯಾಗಿದ್ದಾರೆ. ನಾನು ಕೂಡ ಹೋರಾಟಕ್ಕೆ ಬಲಿಯಾಗ್ತೀನಿ ಹೊರತಾಗಿ ಮಾರಾಟಕ್ಕೆ ಬಲಿಯಾಗಲ್ಲ. ನಾವು ಯಾವತ್ತೂ ಕೊಟ್ಟ ಕೈ ಇದು, ತಗೊಂಡ ಕೈ ಅಲ್ಲ ನಮ್ಮದು. ದಯವಿಟ್ಟು ಎಲ್ಲರೂ ಕೊನೆ ಅಸ್ತ್ರ ಜನರಿಗೆ ಅಪಪ್ರಚಾರ ಅನ್ನೋದು ಒಂದು ನೀವೆಲ್ಲರೂ ಕೇಳಿರ್ಬೋದು. ನನಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ದುಡ್ಡು ಇವ್ರ ಹತ್ರ ದುಡ್ಡು ಅಂತ. ನಾ ಹಂಗೆ ದುಡ್ಡು ತಗೊಳಂಗಿದ್ರೆ ನಮ್ಮ ಯಜಮಾನರು 100 ಕೋಟಿ ಕೇಳಿದರು. ಆ 100 ಕೋಟಿನ ಕಾಲಲ್ಲಿ ಒದ್ದು ಪಕ್ಷದಲ್ಲಿ ಇದ್ದು ಹೋರಾಟ ಮಾಡಿದ್ದಾರೆ ಅವರು. ಅಂಥ 100 ಕೋಟಿನ ತಿರುಗಿ ನೋಡಲಿಲ್ಲ ಅಂತಂತಂದರೆ ಅವ್ರ ಕುಟುಂಬದವ್ರು ನಾವು. ನಾವು ಈ ಇದು ಇಂಥವ್ರಿಗೆಲ್ಲ ನಾವು ಈ ಅಪಪ್ರಚಾರಕ್ಕೆಲ್ಲ ಅಂಜೋರಲ್ಲ ನಾವು. ನಮಗೆ ಅವರು CM ಇದ್ದಾಗ ಅವರು ಇವಾಗೇನು ಬೇರೆ ಕಡೆಯಿಂದ ಬಂದು ಇಲ್ಲಿ ಒಂದು ಗಂಡು ಸತ್ತಕ್ಕೆ ಹೆಣ್ಮಗಳ ಮೇಲೆ ಏನು ಪ್ರಹಾರ ಮಾಡ್ತಾ ಇದ್ದಾರೆ. ಅವ್ರು ರಾಜನ ಮಗ ಇದ್ರು, ಅವರು ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು, ಅವ್ರಿಗೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಜಾಗ ಸಿಗ್ತಿತ್ತು. ಬಟ್ ಒಂದು ಗಂಡು ಸತ್ತ ಹೆಣ್ಮಗಳ ಮೇಲೆ ಇಷ್ಟೊಂದು ಪ್ರಹಾರ ಮಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ.